सांस्कृतिक नगरी मैसूरिन रस्तेगळेल्ला केसरीमयवागिवे। मैसूरु नगरदल्ली विज्रंभणेय हनुम हब्बवन्न आचरणे माडलागिदे। वज्रंगीय मेरवणिगेगे भर्जरी सिद्धतेयन्न माडिकोळ्ळलागिदे। हनुमंतोत्सव समितियिंद हनुम जयंतियन्न आचरणे माडलागता इदे। कोटे आंजनेय देवस्थानदिंद मेरवणिगे आरंभवागिदे। बजरंगी उत्सवक्के विविध हिंदूपर संघटनेगळु कूड भागियागिवे। हनुमन मेरवणिगेगे पोलिस सर्पगावलन्न कूड हाकिदे। हेच्चुवरी पोलिसरन्न कूड नियोजने माडलागिदे। याकंद्रे कळेद बारी हनुम जयंतिय संदर्भदल्ली अनेक रीतियादंतह घर्षणेगळु कूड नडेदिद्वु। ई हिंदिन घटनेगळन्न आधरिसि ईग हेच्चिन पोलिस बिगि बंदोबस्तन्न कूड ओदगिसलागिदे। ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಕೆ ಪುನೀತ್, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹನುಮನ ಹಬ್ಬವನ್ನ ಆಚರಣೆ ಮಾಡಲಾಗಿದೆ. ಏನೆಲ್ಲ ವಿಶೇಷತೆಯಿಂದ ಕೂಡಿತ್ತು, ಯಾವ ರೀತಿಯಾಗಿ ಹಬ್ಬವನ್ನ ಆಚರಣೆ ಮಾಡಲಾಯಿತು ಅಂತ? ಸಾಕಷ್ಟು ಪೊಲೀಸರನ್ನು ಕೂಡ ಒಂದು ಮೆರವಣಿಗೆ ಸಾಗುವಂತಹ ದಾರಿಯಲ್ಲೂ ಕೂಡ ನಿಯೋಜನೆ ಮಾಡತಕ್ಕಂತ ಕೆಲಸವನ್ನು ಮಾಡಲಾಗಿತ್ತು. ಪ್ರಮುಖವಾಗಿ ಶ್ರೀರಂಗಪಟ್ಟಣ ಇರಬಹುದು, ಜೊತೆಗೆ ಹುಣಸೂರು ಭಾಗ ಇರಬಹುದು, ಈ ಭಾಗಗಳಲ್ಲಿ ಹನುಮ ಜಯಂತಿ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಏನು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದಂತಹ ಪೊಲೀಸರು ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರೋ ರೀತಿಯಲ್ಲಿ, ಅನಾಹುತಗಳಾಗದಿರೋ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಎರಡು ಹನುಮ ಜಯಂತ್ಯೋತ್ಸವಗಳು ಕೂಡ ಯಶಸ್ವಿ ಆಗುವಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು. ಅದೇ ರೀತಿಯಲ್ಲಿ ಇವತ್ತು ಮೈಸೂರಿನಲ್ಲಿ ನಡೆದಂತಹ ಒಂದು ಹನುಮ ಜಯಂತ್ಯೋತ್ಸವ ಏನಿತ್ತು, ಇದು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದಿರೋ ರೀತಿಯಲ್ಲಿ, ಟ್ರಾಫಿಕ್ ಸಮಸ್ಯೆ ಇರಬಹುದು ಅಥವಾ ಈ ಒಂದು ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಅವರ ಒಂದು ಸಂಭ್ರಮ ಪಡುವಂತಹ ಸಂದರ್ಭದಲ್ಲೂ ಕೂಡ ತೊಂದರೆ ಆಗದಿರೋ ರೀತಿಯಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಅವರಿಗೆ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಪ್ರಮುಖವಾಗಿ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಈ ಒಂದು ಹನುಮ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಒಂದು ಮೆರವಣಿಗೆಗೆ ಏನು ಚಾಲನೆಯನ್ನು ನೀಡಲಾಯಿತು. ಚಾಲನೆಯನ್ನು ನೀಡಿದ ನಂತರ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಶೋಕ ರಸ್ತೆಯ ಮೂಲಕ ಏನು ಇರ್ವಿನ್ ರಸ್ತೆಯಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಆ ಒಂದು ಮೆರವಣಿಗೆ ನಡೆದಂಥದ್ದು. ಇದರಲ್ಲಿ ಹನುಮನ ಆ ಒಂದು ಮೂರ್ತಿಗಳನ್ನು ಕೂಡ, ಬೃಹತ್ ಮೂರ್ತಿಗಳು ಕೂಡ ಮೆರವಣಿಗೆಯಲ್ಲಿ ಸಾಗಿದ್ವು. ಜೊತೆಗೆ ದಾರಿಯುದ್ದಕ್ಕೂ ಕೂಡ ಹನುಮ ಭಕ್ತರು, ವಿವಿಧ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸೇರಿದಂತೆ ಆ ಮೈಸೂರು ಭಾಗದಲ್ಲಿರತಕ್ಕಂಥ ಎಲ್ಲ ಹನುಮ ಭಕ್ತರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗುವ ಮುಖಾಂತರ ಅದ್ಧೂರಿಯಾಗಿ ಈ ಒಂದು ಹನುಮ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿರತಕ್ಕಂಥದ್ದು. ಜೊತೆಗೆ ದಾರಿಯುದ್ದಕ್ಕೂ ಕೂಡ ಜೈ ಶ್ರೀರಾಮ್, ಜೈ ಬಜರಂಗಬಲಿ ಈ ತರದ ಒಂದು ಘೋಷಣೆಗಳನ್ನು ಕೂಗುವ ಮುಖಾಂತರ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗಿರ್ತಕ್ಕಂಥದ್ದು. ಸಂತೋಷ್, ಓಕೆ, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.